ಸಾಹಿ ಭಕ್ತರೆ, ಶ್ರೀ ಸಾಯಿ ಡಿವೈನ್ ಟಚ್ ಕನ್ನಡ ಚಾನೆಲ್ಗೆ ಸ್ವಾಗತ. ಶ್ರೀ ಸಾಹಿನಾಥಾಯ ನಮಃ. ಶ್ರೀ ಸಾಹಿ ಸಚ್ಚರಿತೆ ಅಧ್ಯಾಯ 3. ಶ್ರೀ ಸಾಹಿ ಸಚ್ಚರಿತೆಯ ರಚನೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಬಾಬಾರವರು ಹೇಮಾಡ ಪಂತರಿಗೆ ತಮ್ಮ ಚರಿತ್ರೆಯನ್ನು ಬರೆಯಲು ಅನುಮತಿ ನೀಡಿದಾಗ, ನೀನು ನನ್ನಲ್ಲಿ ದೃಢವಾದ ನಂಬಿಕೆಯಿಡು, ನನ್ನ ಮಹಿಮೆಯನ್ನು ಬರೆದರೆ ಜ್ಞಾನ ಲಭಿಸುತ್ತದೆ. ಇದನ್ನು ಭಕ್ತಿಯಿಂದ ಶ್ರವಣ ಮಾಡಿದವರಿಗೆ ನನ್ನಲ್ಲಿ ಪ್ರೀತಿ ಸ್ಮರಿಸುತ್ತದೆ. ಉತ್ತಮ ಜ್ಞಾನವೆಂಬ ಅಮೂಲ್ಯವಾದ ರತ್ನವೂ ಲಭಿಸುತ್ತದೆ ಎಂದರು. ಶ್ರೀ ಸಾಹಿನಾಥರ ಭರವಸೆಗಳನ್ನು ಕೇಳಿದ ಹೇಮಾಡ ಪಂತರಿಗೆ ಆತ್ಮವಿಶ್ವಾಸ ಮೂಡಿತು. ಅವರು ಬಾಬಾರವರ ಭರವಸೆಯಂತೆ ಶ್ರೀ ಸಾಹಿ ಸಚ್ಚರಿತೆ ಬರೆಯಲಾರಂಭಿಸಿದರು. ನನ್ನಲ್ಲಿ ಯಾರು ತನು ಮನ ಧನಗಳನ್ನು ಅರ್ಪಿಸುವರೋ ಅವರನ್ನು ಎಂತಹ ಕಷ್ಟಗಳಿಂದ ಬೇಕಾದರೂ ಪಾರು ಮಾಡುವೆನು. ಅವರನ್ನು ಸಾವಿನ ಭಯದಿಂದ ಬಿಡುಗಡೆ ಮಾಡುತ್ತೇನೆ. ಅವರ ಮಾನಸಿಕ ದೈಹಿಕ ಕಾಯಿಲೆಗಳನ್ನು ಗುಣಪಡಿಸುತ್ತೇನೆ. ಶಾಶ್ವತವಾದ ನೆಮ್ಮದಿ ಇದು ಸುಲಭ ಮಾರ್ಗವಾಗಿದೆ. ಹೀಗೆ ಭಕ್ತರಿಗೆ ಭರವಸೆ ನೀಡಿದ ಸಾಹಿಬಾಬಾರವರು ತಮ್ಮ ಭಕ್ತರಿಂದ ಒಂದೊಂದು ಬಗೆಯ ಸೇವೆಯನ್ನು ಸ್ವೀಕರಿಸುತ್ತಿದ್ದರು. ಯಾರಿಂದ ಯಾವ ಸೇವೆಯನ್ನು ಮಾಡಿಸಬೇಕೆಂದು ಅವರಿಗೆ ತಿಳಿದಿತ್ತು. ಸತ್ಪುರುಷರಾದ ಜೀವನ ಚರಿತ್ರೆಯನ್ನು ಪಾರಾಯಣ ಮಾಡುವುದರಿಂದ ನಮ್ಮ ಅಹಂಕಾರ ಅವಿದ್ಯೆ ನಾಶವಾಗುತ್ತದೆ. ಕಲಿಯುಗದಲ್ಲಿ ಪರಮಾತ್ಮನ ಮತ್ತು ಭಕ್ತರ ನಾಮಸ್ಮರಣೆಯೇ ಜ್ಞಾನ ಮಾರ್ಗದ ಸಾಧನವಾಗಿದೆ. ಕೃತ ತ್ರೇತ ದ್ವಾಪರ ಯುಗಗಳಿಗಿಂತ ಕಲಿಯುಗದ ಸಾಧನೆ ಸುಲಭವಾಗಿರುತ್ತದೆ. ಭಗವಂತನ ಲೀಲೆಯನ್ನು ಕೇಳುವುದು ಮತ್ತು ಹಾಡುವುದರಿಂದಲೇ ಕೃತಾರ್ಥರಾಗಬಹುದು. ಈ ಉದ್ದೇಶಕ್ಕಾಗಿಯೇ ಬಾಬಾರವರು ತಮ್ಮ ಕಥೆಯನ್ನು ಬರೆಸಿದ್ದರು. ಇಂತಹ ಕಥಾಶ್ರವಣದಿಂದ ದೈವ ಭಕ್ತಿ ದೃಢವಾಗಿ ಸನ್ಮಾರ್ಗದ ದಾರಿ ಸುಲಭವಾಗುತ್ತದೆ. ಶ್ರೀ ಬಾಬಾರವರಿಗೆ ಭಕ್ತರ ಮೇಲೆ ಮಾತೃವಾತ್ಸಲ್ಯವಿತ್ತು. ಇದಕ್ಕೆ ಸಾಹಿ ಸಚ್ಚರಿತೆಯನ್ನು ಬರೆದ ಗೋವಿಂದರಾಮ್ ದಾಭೋಲಕರ ಅವರದ್ದೇ ಉದಾಹರಣೆಯಾಗಿದೆ. ಅವರು ಸರ್ಕಾರಿ ಕೆಲಸದಿಂದ 1919 ನಿವೃತ್ತರಾದರು. ಬರುತ್ತಿದ್ದ ಪಿಂಚಣಿ ಅಲ್ಪವಾಗಿತ್ತು. ಇದರಿಂದ ಸಂಸಾರ ನಿರ್ವಹಣೆ ಬಹಳ ಕಷ್ಟವಾಗಿತ್ತು. ಅವರು ಒಂದು ದಿನ ಶಿರಡಿಗೆ ಹೋದರು. ಅಂದು ಆಷಾಢದ ಹುಣ್ಣಿಮೆಯಾಗಿತ್ತು. ದಾಭೋಲಕರು ಅಣ್ಣ ಸಾಹೇಬರಲ್ಲಿ ತಮ್ಮ ತೊಂದರೆಗಳನ್ನು ಹೇಳಿಕೊಂಡರು. ಅವರು ಶ್ರೀ ಸಾಹಿಬಾಬಾರವರಲ್ಲಿ ಇವರ ಮೇಲೆ ಕೃಪೆ ತೋರುವಂತೆ ಪ್ರಾರ್ಥಿಸಿದರು. ಆಗ ಬಾಬಾರವರು ಅವನಿಗೆ ಬೇರೆ ಕೆಲಸ ಸಿಗುತ್ತದೆ, ಇನ್ನು ಮುಂದೆ ಊಟ ಬಟ್ಟೆಗಳಿಗೆ ತೊಂದರೆಯಾಗುವುದಿಲ್ಲ, ನಾಸ್ತಿಕರು ಮತ್ತು ಕೆಟ್ಟ ಜನರಿಂದ ದೂರವಿರಲಿ, ಇದರಿಂದ ನೆಮ್ಮದಿ ಸಾಧ್ಯ ಎಂಬ ಭರವಸೆ ನೀಡಿದರು. ಶಿರಡಿಯಲ್ಲಿ ಇನ್ನೊಂದು ಘಟನೆ ನಡೆಯಿತು. ಬಾಬಾರವರಿಗೆ ರೋಹಿಲನೆಂಬ ಮುಸ್ಲಿಂ ಭಕ್ತನಿದ್ದ. ಅವನು ಪ್ರತಿ ರಾತ್ರಿ ಕುರಾನ್ ಅನ್ನು ಜೋರಾಗಿ ಪಠಿಸುತ್ತಿದ್ದನು. ಶಿರಡಿಯ ಜನರಿಗೆ ಇದರಿಂದ ತುಂಬಾ ತೊಂದರೆಯಾಗುತ್ತಿತ್ತು. ಜನರು ಬಾಬಾರವರಲ್ಲಿ ಇದನ್ನು ನಿವೇದಿಸಿದಾಗ ಅವರು ದೇವರಿಗೆ ನಾಮ ಸಂಕೀರ್ತನೆ ತುಂಬಾ ಪ್ರಿಯವಾದುದು, ಅದನ್ನು ಜೋರಾಗಿ ಮಾಡಿದರೆ ತಪ್ಪೇನಿದೆ, ಅವನು ಹೆಂಡತಿಯ ಕಾಟ ತಡೆಯಲಾರದೆ ಹೀಗೆ ಮಾಡುತ್ತಿದ್ದಾನೆ ಎಂದು ನಗುತ್ತಾ ಹೇಳಿದರು. ಆಶ್ಚರ್ಯವೇನೆಂದರೆ ರೋಹಿಲನಿಗೆ ಹೆಂಡತಿಯೇ ಇರಲಿಲ್ಲ. ಅವನ ದುರಾಲೋಚನೆಗಳನ್ನೇ ಬಾಬಾರವರು ಹೆಂಡತಿಯೆಂದು ಸೂಚಿಸಿದ್ದರು. ಶ್ರೀ ಬಾಬಾರವರು ತಮ್ಮ ಭಕ್ತರಿಗೆ ಹಲವಾರು ಉಪದೇಶದ ಮಾತುಗಳನ್ನು ಕಥೆಯಂತೆ ಹೇಳುತ್ತಿದ್ದರು. ನನ್ನಲ್ಲಿ ಯಾರು ದೃಢವಾದ ನಂಬಿಕೆ ಇಡುತ್ತಾರೆಯೋ ಅವರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ. ನನ್ನನ್ನು ಮರೆತವರು ಮಾಯಾಬಲೆಗೆ ಸಿಲುಕುತ್ತಾರೆ. ನನಗೆ ನನ್ನ ಭಕ್ತರು ಏನು ಮಾಡುತ್ತಿದ್ದಾರೆಂದು ಗೊತ್ತಿದೆ ಎಂದು ಭರವಸೆ ನೀಡುತ್ತಿದ್ದರು. ದಾಭೋಲಕರರು ಶ್ರೀ ಸಾಹಿನಾಥರನ್ನು ಸ್ಮರಿಸಿ ಅವರ ಭರವಸೆಯನ್ನು ಮನಸ್ಸಿನಲ್ಲಿಟ್ಟು ತಮ್ಮ ಸರ್ಕಾರಿ ಸೇವೆಯನ್ನು ಮುಂದುವರಿಸಿದರು. ಗುರುಗಳ ಆಶ್ವಾಸನೆಯಂತೆ ಅವರ ಆದಾಯ ಹೆಚ್ಚಿ ಕಷ್ಟಗಳು ನಿವಾರಣೆಯಾಯಿತು. ನಿಶ್ಚಲ ಮನಸ್ಸಿನಿಂದ ಬಾಬಾರವರನ್ನು ಸ್ಮರಿಸಿದರೆ ಪಾಪಗಳು ನಶಿಸುತ್ತವೆ, ಕಷ್ಟಗಳು ಪರಿಹಾರವಾಗುತ್ತವೆ ಎಂಬಲ್ಲಿಗೆ ಶ್ರೀ ಸಾಹಿ ಸಚ್ಚರಿತೆಯ 3ನೇ ಅಧ್ಯಾಯವೂ ಮುಗಿಯಿತು. ಶ್ರೀ ಸಾಹಿನಾಥಾಯ ನಮಃ.